ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ವೈದ್ಯು ನಾರಾಯಣೋ ಅರಿ ಎಂಬ ಮಾತು ಕೇಳಿಯೇ ಇರ್ತೀರ. ಅದರಲ್ಲೂ ಇತ್ತೀಚೆಗೆ ಕಂಡಂತಹ ಭೀಕರವಾದ ಕರೋನಾ ಅಂತಹ ಪರಿಸ್ಥಿತಿಯಲ್ಲಿ ವೈದ್ಯಕೀಯ ವೃತ್ತಿಯ ಬಗ್ಗೆ ಒಂದಷ್ಟು ಗೌರವ ಹೆಚ್ಚಾಗಿದೆ. ಇಂತಹ ವೃತ್ತಿ ಬದುಕನ್ನ ಆಯ್ಕೆ ಮಾಡಲು ಮುಂದಾಗಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಕಾಲೇಜಿನ ಆಡಳಿತ ಮಂಡಳಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಹೌದು, ಹೊಸದುರ್ಗ ಪಟ್ಟಣದ ಯಾಲಕ್ಕಿ ನಗರದಲ್ಲಿರುವ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿಯವರ ಶಿಕ್ಷಣ ಸಂಸ್ಥೆಯಾಗಿರುವಂತಹ ಇಂದಿರಾಗಾಂಧಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜಿನ ವತಿಯಿಂದ ಲ್ಯಾಂಪ್ ಲೈಟಿಂಗ್ ಮತ್ತು ಫ್ರೆಷರ್ಸ್ ಡೇ ನಡೆದಿದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಯುವ ಕಾಂಗ್ರೆಸ್ ಮುಖಂಡರಾದ ಬಿಜಿ ಅರುಣ್ ಅವರು ಉದ್ಘಾಟಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನಕ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿಯವರು ಅಲಂಕರಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆ ಅನಂತ್, ಸಮಾಜ ಸೇವಕರಾದ ಕಾರೇಹಳ್ಳಿ ಬಸವರಾಜ್, ಮಾಜಿ ಜಿಲ್ಲಾ ಫಾರ್ಮಸಿ ಅಧಿಕಾರಿಯಾದ ಎಂಆರ್ಸಿ ಮೂರ್ತಿ, ಹೀಗೆ ಅನೇಕ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವಿದ್ದು ವೀಕ್ಷಿಸಿದ ಸಾರ್ವಜನಿಕರಿಗೆ ಖುಷಿ ತಂದುಕೊಟ್ಟಿದೆ. ಜೊತೆಗೆ ಆಗಮಿಸಿದಂತಹ ಗಣ್ಯರಿಗೆ ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಗಿದೆ. ಇಬ್ಬರಿಗೂ ಸಹ ಒಂದು ವೇದಿಕೆಯನ್ನ ಮಾಡಿ ಏನು ವೆಲ್ಕಮ್ ಮತ್ತು ಬೀಳ್ಕೊಡುಗೆ ಎರಡೂ ಸಮಾರಂಭವನ್ನು ಒಟ್ಟಿಗೆ ನೆರವೇರಿಸತಕ್ಕಂಥದ್ದು ನಿಮಗೆ ಜೀವನದಲ್ಲಿ ಮರೆಯಲಾಗದ ಘಟನೆಗಳಿವೆಲ್ಲ. ಇವತ್ತೇನು ಇವತ್ತು ಲೈಟ್ನಿಂಗ್ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ? ಇದೇ ಒಂದು ಕಾರ್ಯತತ್ಪರತೆ, ಓದಿನಲ್ಲಿ ಶ್ರದ್ಧೆ, ಇತರೆ ಕಾರ್ಯಕ್ರಮಗಳು ನಿಮ್ಮ ಕೊನೆಯ ದಿನದ ತನಕನೂ ಇರಬೇಕು. ಒಟ್ಟಾರೆ ಭವಿಷ್ಯ ಕಟ್ಟಿಕೊಳ್ಳುವುದಕ್ಕೆ ಬಂದಿರುವ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ವೃತ್ತಿಯ ಬಗೆಗಿನ ನಿಷ್ಠಿ, ಪ್ರಾಮಾಣಿಕತೆ ಮತ್ತು ಸಮಯದ ಪ್ರಜ್ಞೆಯನ್ನು ತಿಳಿಸಿಕೊಡುವ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಈ ಸಮಾಜದ ಸೇವೆ ಮಾಡಲು ಮುಂದಾಗಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.